ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಡಿಲೈಟ್ ಬೇಕ್ಸ್ ಆ್ಯಂಡ್ ವ್ಲಾಗ್ಸ್. ಇವತ್ತು ಇನ್ನೊಂದು ರೆಸಿಪಿ ವೀಡಿಯೋನ ಇಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದಾದಂತಹ ಒಂದು ಬ್ರೆಡ್ ಕ್ಯಾರಮಲ್ ಪುಡಿಂಗ್ನ ರೆಸಿಪಿಯನ್ನು ಶೇರ್ ಮಾಡ್ತಾ ಇರುವಂಥದ್ದು. ಸೊ ತುಂಬಾ ಈಸಿ ರೆಸಿಪಿ, ಹಾಗೂ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಕಡಿಮೆ ಸಮಯದಲ್ಲಿ ಕೂಡ ನೀವು ರೆಡಿ ಮಾಡ್ಕೊಳ್ಬೋದು. ಇದರಲ್ಲಿ ನಾನು ಯಾವುದೇ ಮೊಟ್ಟೆ ಆಗಿರ್ಬೋದು ಅಥವಾ ಆಯಿಲ್ ಆಗಿರ್ಬೋದು ಅಂಥದ್ದನ್ನು ಯಾವುದನ್ನು ಕೂಡ ಯೂಸ್ ಮಾಡ್ತಾ ಇಲ್ಲ. ಕೆಲವೇ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಮಾಡ್ಬೋದಾದಂತಹ ಒಂದು ಟೇಸ್ಟಿಯಾಗಿರುವಂತಹ ರೆಸಿಪಿ ಇದು. ತಿನ್ನಲಿಕ್ಕಂತೂ ಈ ಪುಡ್ಡಿಂಗ್ ತುಂಬಾ ಟೇಸ್ಟಿಯಾಗಿ ಹಾಗೂ ಸಾಫ್ಟಾಗಿ ಇತ್ತು. ತುಂಬ ಈಸಿ ರೆಸಿಪಿ, ಬನ್ನಿ ಇನ್ನೂ ಡಿಲೇ ಮಾಡೋದು ಬೇಡ, ರೆಸಿಪಿಯನ್ನು ನೋಡುವ. ಈ ಒಂದು ಪುಡಿಂಗನ್ನು ನಾನು ಅರ್ಧ ಲೀಟ್ರ್ ಹಾಲನ್ನು ಬಳಸಿ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾನು 4 ಸ್ಲೈಸಸ್ ಆಫ್ ಬ್ರೆಡ್ಡನ್ನು ತಗೊಂಡಿದ್ದೇನೆ. ನಾರ್ಮಲ್ ಮಿಲ್ಕ್ ಬ್ರೆಡ್ ಎಲ್ಲ ಸಿಗ್ತದೆ ಅಲ್ವಾ ಅಂಗಡಿಯಲ್ಲಿ, ಅದೇ ಬ್ರೆಡ್. ಬ್ರೌನ್ ಬ್ರೆಡ್ ಯೂಸ್ ಮಾಡ್ಬೋದು, ಬಟ್ ಟೇಸ್ಟ್ ಬರೋದಿಲ್ಲ ಆ ರೀತಿಯಲ್ಲಿ. ಸೊ ಇಲ್ಲಿ ನಾನು ವೈಟ್ ಬ್ರೆಡ್ಡನ್ನೇ ಯೂಸ್ ಮಾಡ್ತಾ ಇದ್ದೇನೆ. ಇದು ಸೈಡ್ಸ್ ಎಲ್ಲ ಸ್ವಲ್ಪ ಬ್ರೌನಿಶ್ ಆಗಿರ್ತದೆ ಅಲ್ವಾ, ಟೇಸ್ಟಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬರ್ಬೋದು. ಸೊ ನಾನು ಇದನ್ನು ಕಟ್ ಮಾಡಿ ತಗೊಳ್ತಾ ಇದ್ದೇನೆ. ಅದನ್ನು ನೀವು ವೇಸ್ಟ್ ಮಾಡಬೇಕಂತ ಇಲ್ಲ, ಬ್ರೆಡ್ ಕ್ರಮ್ಸ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಕಟ್ ಮಾಡಿದ ಈ 4 ಸ್ಲೈಸ್ ಬ್ರೆಡ್ಡನ್ನು ನಾನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಪುಡಿ ಮಾಡಿ ತಗೊಳ್ಳಿಕ್ಕಿದ್ದೇನೆ. ಪುಡಿ ಮಾಡಲಿಕ್ಕೆ ಅಂತ ಹೇಳಿದರೆ ಹೆಚ್ಚು ಫೈನಾಗಿ ಪುಡಿ ಮಾಡಬೇಕಂತ ಇಲ್ಲ, ಜಸ್ಟ್ ಸ್ವಲ್ಪ ಪಲ್ಸ್ ಮೋಡಲ್ಲಿಟ್ಟು ಕ್ರಶ್ ಮಾಡಿ ತಗೊಂಡ್ರೆ ಆಯಿತು. ಸೊ ಈಗ ಇದು ಪುಡಿಯಾಗಿದೆ, ಇದನ್ನು ಸೈಡಲ್ಲಿ ಇಟ್ಕೊಳ್ಳುವ. ಈ ಒಂದು ಪುಡ್ಡಿಂಗನ್ನು ಸೆಟ್ ಮಾಡಿ ತಗೊಳ್ಳಿಕ್ಕೆ ನಾನು ಇಲ್ಲಿ ಕೇಕ್ ಟಿನ್ನನ್ನೇ ಬಳಸ್ತಾ ಇದ್ದೇನೆ. ನೀವು ಬೇಕಾದರೆ ಸ್ಟೀಲ್ ಪಾತ್ರೆಯನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು, ಕೇಕ್ ಟಿನ್ನೇ ಆಗಬೇಕಂತ ಇಲ್ಲ. ಅಥವಾ ಗ್ಲಾಸ್ ಪಾತ್ರೆ ಏನಾದರೂ ಇದೆ ಆದರೆ, ನಿಮ್ಮ ಹತ್ರ ಒಳ್ಳೊಳ್ಳೆ ಪಾತ್ರೆಗಳಿದೆ ಆದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಇವತ್ತು ಕೇಕ್ ಟಿನ್ನನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದು 6 ಇಂಚ್ ಇರುವಂತಹ ಒಂದು ಕೇಕ್ ಟಿನ್. ಈ ಕೇಕ್ ಟಿನ್ ಏನಿದೆ ಇದು ನನ್ನ ಇಂಡಕ್ಷನಲ್ಲಿ ಸಪೋರ್ಟ್ ಆಗೋದಿಲ್ಲ. ಸೊ ನಾನಿಲ್ಲಿ ಸಪ್ರೇಟಾಗಿ ಒಂದು ಪ್ಯಾನಲ್ಲಿ ಸಕ್ಕರೆಯನ್ನು ಮೆಲ್ಟ್ ಮಾಡಿದ ನಂತರ ಇದಕ್ಕೆ ಹಾಕ್ಲಿಕ್ಕಿದ್ದೇನೆ. ಸಕ್ಕರೆ ಮೆಲ್ಟ್ ಮಾಡೋದಂತ ಹೇಳಿದರೆ ಕ್ಯಾರಮಲ್ ಮಾಡುವಂಥದ್ದು. ಸೊ ಅಲ್ಯೂಮಿನಿಯಂ ಟಿನ್ ಇದಕ್ಕೆ ಸಪೋರ್ಟ್ ಆಗೋದಿಲ್ಲ, ಇಲ್ಲಾದರೆ ನಾನು ನೀವು ಗ್ಯಾಸಲ್ಲಿ ಮಾಡ್ತಾ ಇದ್ದೀರಾದರೆ ನೀವು ಡೈರೆಕ್ಟಾಗಿ ಆ ಒಂದು ನೀವು ಅಲ್ಯೂಮಿನಿಯಮ್ಮಿಂದು ಪಾತ್ರೆ ಯೂಸ್ ಮಾಡ್ತಾ ಇದ್ದೀರಾದರೆ ಅದನ್ನು ಇಟ್ಕೊಳ್ಬೋದು. ಇಲ್ಲಿ ನಾನು ಸಕ್ಕರೆಯನ್ನು ಮೆಲ್ಟ್ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ. ನಾನಿಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೇನೆ. ನೀವು ಯಾವ ಎಷ್ಟು ಅಗಲದ ಕೇಕ್ ಟಿನ್ನನ್ನು ಯೂಸ್ ಮಾಡ್ತಾ ಇದ್ದೀರಾ ಅಥವಾ ನಿಮಗೆ ಸ್ವಲ್ಪ ಕ್ಯಾರಮೆಲ್ ಹೆಚ್ಚು ಬೇಕಾದರೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ನಾನಿಲ್ಲಿ 2 ದೊಡ್ಡ ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿಕೊಟ್ಟಿದ್ದೇನೆ. ಇದನ್ನು ನೀವು ಸಣ್ಣ ಉರಿಯಲ್ಲಿ ಇಟ್ಕೊಳ್ಬೇಕು ಅಥವಾ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಈ ರೀತಿಯಲ್ಲಿ ಆಗಾಗ ಮಿಕ್ಸ್ ಮಾಡಿ ಕೊಡ್ತಾ ಇರಬೇಕು, ಇಲ್ಲಾದರೆ ಬೇಗನೆ ಕ್ಯಾರಮೆಲ್ ಕಪ್ಪಾಗಿ ಹೋಗ್ತದೆ. ನೋಡಿ ಈಗ ಸ್ವಲ್ಪ ಎಲ್ಲೋಯಿಶ್ ಆಗಿ ಟರ್ನ್ ಆಗ್ತಾ ಇದೆ. ಇದರಲ್ಲಿ ಹಾಕಿರುವಂತಹ ನೀರೆಲ್ಲ ಆವಿಯಾಗಿ ಹೋದ ನಂತರ ಇದು ಕ್ಯಾರಮಲ್ ಚೆನ್ನಾಗಿ ಮೆಲ್ಟ್ ಆಗಿ ಬರ್ತದೆ. ಕ್ಯಾರಮಲ್ ಸ್ಟೇಜ್ ಬರುವಾಗ ನೀವು ಅಂದರೆ ಸ್ವಲ್ಪ ಒಂದು ಗೋಲ್ಡನ್ ಬ್ರೌನ್ ಆಗಿ ಬರ್ತದೆ, ಆ ಟೈಮ್ನಲ್ಲಿ ಫ್ಲೇಮನ್ನು ಆಫ್ ಮಾಡಿಕೊಡಬೇಕಾಗಿ ಬರ್ತದೆ. ಈಗ ನೋಡಿ ಗೋಲ್ಡನ್ ಬ್ರೌನ್ ಆಗಿದೆ. ಸೊ ಈ ಟೈಮ್ನಲ್ಲಿ ನಾನಿಲ್ಲಿ ಫ್ಲೇಮನ್ನು ಆಫ್ ಮಾಡಿಕೊಡ್ತಾ ಇದ್ದೇನೆ. ಈ ರೀತಿ ಗೋಲ್ಡನ್ ಬ್ರೌನ್ ಆದ ಕೂಡಲೇ ನೀವು ಫ್ಲೇಮನ್ನು ಆಫ್ ಮಾಡಿಕೊಡಬೇಕು. ನೆಕ್ಸ್ಟ್ ಆ ಪ್ಯಾನ್ನ ಹೀಟ್ ಏನಿದೆ ಅದರಲ್ಲಿ ಅದು ಇನ್ನೂ ಸ್ವಲ್ಪ ಹೊತ್ತು ಕುಕ್ ಆಗ್ತದೆ. ಹೆಚ್ಚು ಹೊತ್ತು ನಾವು ಫ್ಲೇಮನ್ನು ಆನ್ ಇಡೋದ್ರಿಂದ ಅದು ಬ್ರೌನ್ ಆಗಿ ಅದು ಡಾರ್ಕ್ ಕಲರ್ ಆಗಿ ತಿರುಗ್ತದೆ. ಹಾಗೆ ತಿರುಗಿದ ನಂತರ ಅದು ಕಹಿಯಾಗಿ ಟೇಸ್ಟ್ ಕೊಡುವಂಥದ್ದು. ಸೊ ಇದು ಕರೆಕ್ಟ್ ಆದಂತಹ ಸ್ಟೇಜ್ ನೋಡಿ, ಈ ರೀತಿಯಲ್ಲಿದೆ ಕ್ಯಾರಮಲ್. ಇದನ್ನು ನಾನೀಗ ಈ ಪಾತ್ರೆಗೇ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ. ಯಾವ ಪಾತ್ರೆಯಲ್ಲಿ ನಾನು ಪುಡಿಂಗನ್ನು ಸೆಟ್ ಮಾಡಲಿಕ್ಕಿದ್ದೇನೆ ಆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳುವಂಥದ್ದು. ಇದು ಕೆಲವೊಮ್ಮೆ ಬೇಗನೆ ಗಟ್ಟಿಯಾಗಿ ಹೋಗ್ತದೆ. ಸೊ ಈಗ ನೋಡಿ ಇದು ತುಂಬ ಥಿಕ್ಕಾಗಿ ಬರ್ತಾ ಇದೆ. ಇದನ್ನು ನೀವು ಪಾತ್ರೆಗೆ ಇನ್ನೂ ಸ್ಪ್ರೆಡ್ ಮಾಡಿ ತಗೊಳ್ಬೇಕು. ಸೊ ಈ ರೀತಿಯಲ್ಲಿ ಜಸ್ಟ್ ಟಿಲ್ಟ್ ಮಾಡಿಕೊಟ್ರೆ ಇದು ಸ್ಪ್ರೆಡ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಂದೀಗ ಆಲ್ರೆಡಿ ಗಟ್ಟಿ ಆಗ್ತಾ ಬಂದಿದೆ. ಸೊ ಫುಲ್ಲಾಗಿ ಇದು ಸ್ಪ್ರೆಡ್ ಆಗ್ತಾ ಇಲ್ಲ, ಸ್ಲೋಲಿ ಸ್ಪ್ರೆಡ್ ಆಗ್ತಾ ಇದೆ. ಗಟ್ಟಿಯಾದರೂ ಸಹ ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಇದಕ್ಕೆ ನಾವು ಹಾಟ್ ಮಿಕ್ಸ್ಚರನ್ನು ಹಾಕುವಾಗ ಅದು ಚೆನ್ನಾಗಿ ಸ್ಪ್ರೆಡ್ ಆಗಿ ಸಿಗ್ತದೆ. ಸೊ ಈಗ ಪ್ಯಾನ್ ಕೂಡ ಹೀಟಾಗಿ ಬಂದಿದೆ ನೋಡಿ, ಇದು ತುಂಬಾ ಹೀಟ್ ಇದೆ. ಸೊ ನಾನು ಇದನ್ನು ಹೀಗೇ ಸೈಡಲ್ಲಿ ಇಟ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಇಲ್ಲಿ ನಾನು 1/2 ಲೀಟ್ರ್ ಹಾಲು ಇದನ್ನು ಬಿಸಿ ಮಾಡಲಿಕ್ಕೆ ಅಂತ ಹೇಳಿ ಇಡ್ತಾ ಇದ್ದೇನೆ ಕುದಿ ಬರಲಿಕ್ಕೆ. ಇದು ನಾರ್ಮಲ್ ಮನೆಯಲ್ಲೆಲ್ಲ ಸಿಗುವಂಥ ಹಸುವಿನ ಹಾಲೇ. ಪ್ಯಾಕೆಟ್ ಹಾಲು ತಗೊಂಡ್ರೆ ಇನ್ನೂ ಕೂಡ ಒಳ್ಳೆಯದು. ಪ್ಯಾಕೆಟ್ ಹಾಲಿನ ಟೆಕ್ಸ್ಚರ್ ಥಿಕ್ ಆಗಿರ್ತದೆ. ಸೊ ಅದು ಇನ್ನೂ ಕೂಡ ಒಳ್ಳೆ ಟೇಸ್ಟ್ ಬರ್ತದೆ. ಇದರಿಂದ ನಾನೊಂದು 1/2 ಕಪ್ ಹಾಲನ್ನು ಬಿಸಿಯಾಗಲಿಕ್ಕೆ ಮುಂಚೆನೇ ತೆಗೆದು ಸೈಡಲ್ಲಿ ಇಟ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಈಗ ಉಳಿದಿರೋ ಹಾಲಿಗೆ ಇಲ್ಲಿ ಒಂದು 4 ಟೀಸ್ಪೂನ್ನಷ್ಟು ಹಾಲಿನ ಪೌಡರನ್ನು ಹಾಕಿ ಕೊಡ್ತಾ ಇದ್ದೇನೆ. ಈ ಹಾಲಿನ ಪೌಡರ್ ಹಾಕ್ತಾ ಇರೋದಂತ ಹೇಳಿದರೆ ಈ ಹಾಲು ಹೆಚ್ಚು ತಿಕ್ಕಿರೋದಿಲ್ಲ, ಹಾಗಾಗಿ ಅಷ್ಟೊಂದು ಟೇಸ್ಟ್ ಕೂಡ ಇರೋದಿಲ್ಲ. ಇದು ಮನೆಯಲ್ಲಿ ಸಿಗುವಂಥ ಹಾಲಾಗಿರೋದ್ರಿಂದ, ಬಟ್ ಪ್ಯಾಕೆಟ್ ಹಾಲು ಥಿಕ್ ಹಾಲೆಲ್ಲ ನೀವು ತಗೊಳ್ತಾ ಇದ್ದೀರಾ ಆದರೆ ಟೇಸ್ಟ್ ಒಳ್ಳೆಯದಾಗಿರ್ತದೆ. ಆಗ ನೀವು ಹಾಕಿದರೆ ಕೂಡ ಆಗ್ತದೆ, ಹಾಕದಿದ್ದರೂ ಕೂಡ ಆಗ್ತದೆ. ಹಾಲಿನ ಪುಡಿ ಕಂಪ್ಲೀಟ್ಲಿ ಆಪ್ಷನಲ್. ನೆಕ್ಸ್ಟ್ ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಅಥವಾ ಸ್ವೀಟಿಗೆ ನೀವು ಸಕ್ಕರೆಯನ್ನು ಆ್ಯಡ್ ಮಾಡಿ ಕೊಡ್ಬೋದು. ನಾನಿಲ್ಲಿ ಸಕ್ಕರೆಯನ್ನು ಹಾಕಿಕೊಟ್ಟಿದ್ದೇನೆ. ಸೊ ಸಕ್ಕರೆ ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಸ್ವೀಟನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು.
ಸೊ ಸಕ್ಕರೆ ಒಮ್ಮೆ ಮೆಲ್ಟಾಗಿ ಬಂದ ನಂತರ ನಾನಿಲ್ಲಿ ಕಸ್ಟರ್ಡ್ ಪೌಡರ್ನ ಹಾಕ್ತಾ ಇದ್ದೇನೆ. ಇದು ವೆನಿಲಾ ಕಸ್ಟರ್ಡ್ ಪೌಡರ್. ಕಸ್ಟರ್ಡ್ ಪೌಡರ್ ಇಲ್ಲದವರು ಇದೇ ರೀತಿಯಲ್ಲಿ ಸೇಮ್ ತಣ್ಣಗಿರುವ ಹಾಲಿಗೆ ಕಾರ್ನ್ಫ್ಲೋರನ್ನು ಹಾಕಿ ಮಿಕ್ಸ್ ಮಾಡಿ ತಗೊಳ್ಳಿ. ಕಾರ್ನ್ಫ್ಲೋರನ್ನು ಹಾಕ್ತಾ ಇದ್ದೀರಾದರೆ ಒಂದು 2-3 ಡ್ರಾಪಷ್ಟು ವೆನಿಲಾ ಎಸೆನ್ಸನ್ನು ಕೂಡ ಹಾಕ್ಕೊಳ್ಳಿ, ಆಗ ಟೇಸ್ಟ್ ಒಳ್ಳೆಯದಾಗಿ ಬರ್ತದೆ, ಇಲ್ಲಾದರೆ ಸಹ ತೊಂದರೆ ಇಲ್ಲ. ಸೊ ಈಗ ನಾನಿಲ್ಲಿ ಹಾಲು ಕುದಿ ಬರುವ ಟೈಮಲ್ಲಿಯೇ ಈಗ ಸಕ್ಕರೆ ಕೂಡ ಆ್ಯಡ್ ಮಾಡಿಯಾಗಿದೆ, ಹಾಗೂ ಕಸ್ಟರ್ಡ್ ಪೌಡರ್ ಕೂಡ ಹಾಕಿದ್ದೇನೆ. ಕಸ್ಟರ್ಡ್ ಪೌಡರ್ ಹಾಕಿದ ಕೂಡಲೇ ಈ ರೀತಿಯಲ್ಲಿ ನೋಡಿ ಮಿಕ್ಸ್ ಮಾಡಿ ತಗೊಳ್ಬೇಕು, ಇಲ್ಲಾದರೆ ಲಂಪ್ಸ್ ಬೀಳುವಂಥ ಚಾನ್ಸಸ್ ಇದೆ. ಸೊ ಥಿಕ್ಕಾಗಿ ಕೂಡ ಬಂದಿದೆ ಇನ್ಸ್ಟೆಂಟಾಗಿ. ನೆಕ್ಸ್ಟ್ ನಾನು ಆಗ ಪುಡಿ ಮಾಡಿಕೊಂಡಂತಹ ಬ್ರೆಡ್ಡಿನ ಕ್ರಮ್ಸ್ ಏನಿದೆ ಅದನ್ನು ಕೂಡ ಇದಕ್ಕೇ ಹಾಕಿಕೊಟ್ಟಿದ್ದೇನೆ. ಇನ್ನು ಇದನ್ನು ಕುದಿ ಬರಲಿಕ್ಕೆ ಬಿಡಬೇಕು, ಹಾಗೂ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹೀಗೆ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿ ಕೊಡ್ತಾ ಇರಬೇಕು. ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ಬೇಗ ತಳ ಹಿಡಿಯುವಂಥ ಚಾನ್ಸಸ್ ಇದೆ, ಹಾಗಾಗಿ ಕಂಟಿನ್ಯೂಸ್ ಆಗಿ ನಾನಿಲ್ಲಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೇನೆ. ಮಿಕ್ಸ್ಚರ್ ಕೂಡ ಥಿಕ್ಕಾಗಿ ಬರ್ತಾ ಇದೆ ನೋಡಿ, ಈಗ ಚೆನ್ನಾಗಿ ಕುದಿ ಬಂದಿದೆ, ಹಾಗೂ ಎಲ್ಲ ಚೆನ್ನಾಗಿ ಕಂಬೈನ್ ಆಗಿ ಕೂಡ ಬಂದಿದೆ. ಸೊ ಈ ರೀತಿಯಲ್ಲಿರಬೇಕು ಟೆಕ್ಸ್ಚರ್. ಸೊ ಹೀಗೆ ಗ್ಯಾಪ್ ಬಿಟ್ಟು ಬಿಟ್ಟು ಬೀಳಬೇಕು ಸ್ಪೂನಲ್ಲಿ ತೆಗೆದಾಗ. ಅಷ್ಟು ಥಿಕ್ಕಾದ ಕೂಡಲೇ ನೆಕ್ಸ್ಟ್ ನೀವು ಇದನ್ನು ಆಗ ಕ್ಯಾರಮಲ್ ಸೆಟ್ ಮಾಡಿದಂತಹ ಅದೇ ಟ್ರೇಗೆ ಬಿಸಿ ಬಿಸಿಯಾಗಿನೇ ಹಾಕಿಕೊಡಬೇಕು. ಈ ರೀತಿ ಬಿಸಿ ಬಿಸಿ ಮಿಕ್ಸ್ಚರ್ ಹಾಕುವಾಗ ಆಗ ಸೆಟ್ಟಾದ ಕ್ಯಾರಮಲ್ ಫುಲ್ಲು ರೌಂಡಾಗಿ ನಿಮಗೆ ಸೆಟ್ ಆಗಲಿಲ್ಲ ಆದರೂ ಕೂಡ ಮೆಲ್ಟಾಗಿ ಚೆನ್ನಾಗಿ ಸೆಟ್ಟಾಗಿ ಸಿಗ್ತದೆ. ಸೊ ಈಗ ಇದು ಬಿಸಿ ಬಿಸಿಯಾಗಿರುವಂಥ ಮಿಕ್ಸ್ಚರ್ ರೆಡಿಯಾಗಿದೆ. ಇದನ್ನು ನಾವಿನ್ನು ಸ್ಟೀಮ್ ಮಾಡಿ ತಗೊಳ್ಬೇಕು. ಇಡ್ಲಿ ಎಲ್ಲ ಸ್ಟೀಮ್ ಮಾಡುವಂಥ ಸ್ಟೀಮರ್ ಇದ್ದರೆ ಅದರಲ್ಲಿ ಕೂಡ ಮಾಡ್ಬೋದು, ಬಟ್ ನಾನೀಗ ಸ್ಟೀಮರನ್ನು ಆಲ್ರೆಡಿ ಬೇರೆ ಯಾವುದಕ್ಕೂ ಯೂಸ್ ಮಾಡಿದ್ದೇನೆ. ಸೊ ನಾನಿಲ್ಲಿ ಈ ರೀತಿ ಒಂದು ಸೆಟಪ್ಪನ್ನು ಮಾಡಿ ತಗೊಳ್ತಾ ಇದ್ದೇನೆ. ಈ ರೀತಿ ನೀರಿನ ಹಬ್ಬೆಯಲ್ಲಿ ನೀವು ಇದನ್ನು ಒಂದು 30 ಮಿನಿಟ್ಸ್ವರೆಗೆ ಸ್ಟೀಮ್ ಮಾಡಬೇಕಾಗಿ ಬರ್ತದೆ. ಡಿಪೆಂಡ್ ಆಗ್ತದೆ, ನೀವು ಇದನ್ನು ಓಪನ್ ಮಾಡದೇ 30 ಮಿನಿಟ್ಸ್ವರೆಗೆ ಕಂಟಿನ್ಯೂಸ್ ಸ್ಟೀಮ್ ಮಾಡಿದರೆ ಬೇಗನೆ ಆಗಿ ಸಿಗ್ತದೆ. 30 ಮಿನಿಟ್ಸ್ವರೆಗೆ ಸ್ಟೀಮ್ ಮಾಡಿ ಇದನ್ನು ನೀವು ಹೊರಗೆ ತೆಗೆಯುವಾಗ ಸ್ವಲ್ಪ ಲಿಕ್ವಿಡಿಯಾಗೇ ಇರ್ತದೆ. ಒಂದು 10-15 ಮಿನಿಟ್ಸ್ ಇದನ್ನು ಹೊರಗೆ ಹೀಗೆ ರೂಮ್ ಟೆಂಪ್ರೇಚರ್ನಲ್ಲಿ ಬಿಟ್ಟಾಗ ಅದು ತಣ್ಣಗಾಗುವಾಗ ಸ್ವಲ್ಪ ಗಟ್ಟಿಯಾಗ್ತದೆ. ನಂತರ ಒಂದು 20 ಮಿನಿಟ್ಸ್ವರೆಗೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆಯಿತು, ಹೀಗೇ ಗಟ್ಟಿಯಾಗಿ ಸಿಗ್ತದೆ. ಸೊ ನೆಕ್ಸ್ಟ್ ಇದು ಕಂಪ್ಲೀಟ್ ಈಗ ಕೂಲ್ ಆಗಿದೆ. ಈಗ ನೈಫನ್ನು ನಾವು ಕೇಕೆಲ್ಲ ಹೇಗೆ ಡಿಮೋಲ್ಡ್ ಮಾಡ್ತೇವೆ ಅದೇ ರೀತಿಯಲ್ಲಿ ನೈಫನ್ನು ರನ್ ಮಾಡಿ ತಗೊಳ್ಬೇಕು ಸೈಡ್ಸಲ್ಲಿ. ನೆಕ್ಸ್ಟ್ ಒಂದು ಕ್ಲೀನ್ ಪ್ಲೇಟ್, ನೀವು ಯಾವ ಪ್ಲೇಟಲ್ಲಿ ಇಟ್ಟು ಕಟ್ ಮಾಡ್ತೀರಾ ಆ ಒಂದು ಪ್ಲೇಟನ್ನು ಈ ರೀತಿಯಲ್ಲಿ ಇಟ್ಟು ಫ್ಲಿಪ್ ಮಾಡಿ ಕೊಡಬೇಕು. ಫ್ಲಿಪ್ ಮಾಡ್ತಾ ಇರುವ ಹಾಗೆಯೇ ಇದು ಬೀಳ್ತದೆ ಕೆಳಗೆ. ಸೊ ಈಗ ನೀವು ನೋಡ್ಬೋದು ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದರೆ ಟೆಕ್ಸ್ಚರ್, ಹಾಗೂ ತಿನ್ನಲಿಕ್ಕೆ ಕೂಡ ಅಷ್ಟೇ ಟೇಸ್ಟಿಯಾಗಿರ್ತದೆ. ಆಯಿತಾ, ನನಗಂತೂ ಇತ್ತೀಚೆಗೆ ಸ್ವೀಟ್ ಕ್ರೇವಿಂಗ್ಸ್ ತುಂಬ ಇರೋದ್ರಿಂದ ಇದರಲ್ಲಿ ಹೆಚ್ಚು ಇದನ್ನು ತಿಂದು ಖಾಲಿ ಮಾಡಿದ್ದು ನಾನೇ. ಸೊ ಸಿಯೋನ್ ಕೂಡ ಮೊನ್ನೆಯಿಂದ ಹೇಳ್ತಾ ಇದ್ದ ಕಸ್ಟರ್ಡ್ ಬೇಕು ಕಸ್ಟರ್ಡ್ ಬೇಕು ಅಂತ ಹೇಳಿ. ಸೊ ಕಸ್ಟರ್ಡ್ ಮಾಡಿದರೆ ಅವನು ತಿನ್ನೋದಿಲ್ಲ, ಇದಕ್ಕಿಂತ ಮುಂಚೆ ಕೂಡ ನಾನು ಮಾಡಿದ್ದೆ, ಹಾಗಾಗಿ ಈ ಒಂದು ಪುಡಿಂಗನ್ನು ಟ್ರೈ ಮಾಡುವ ಅಂತ ಹೇಳಿ ಮಾಡಿದ್ದಂಥದ್ದು. ಇದನ್ನು ಜಸ್ಟ್ ಗಾರ್ನಿಷ್ ಮಾಡಿ ತಗೊಳ್ಳುವ ಅಂತ ಹೇಳಿ ಒಂದು ಮಿಂಟ್ ಲೀಫನ್ನು ಇಲ್ಲಿ ಇಟ್ಟುಕೊಟ್ಟಿದ್ದೇನೆ. ಸೊ ನಮ್ಮ ಟೇಸ್ಟಿಯಾಗಿರುವಂತಹ ಈಸಿ ಬ್ರೆಡ್ ಕ್ಯಾರಮಲ್ ಪುಡಿಂಗ್ ರೆಡಿಯಾಗಿದೆ. ತುಂಬಾ ಈಸಿಯಾಗಿದೆ ನೋಡಿ, ಯಾವ ರೀತಿಯಲ್ಲಿ ವಬಲ್ ಆಗ್ತಾ ಇದೆ ಅಂತ ಹೇಳಿ. ಯಾವುದೇ ಜೆಲಾಟಿನ್ ಆಗಿರ್ಬೋದು, ಎಗ್ ಆಗಿರ್ಬೋದು, ಏನು ಕೂಡ ಬಳಸಲಿಲ್ಲ. ಕಸ್ಟರ್ಡ್ ಪೌಡರ್ ಇಲ್ಲದೆ ಹೋದರೆ ನೀವು ಕಾರ್ನ್ಫ್ಲೋರನ್ನು ಬಳಸಿ ಒಮ್ಮೆ ಮಾಡಿ ನೋಡಿ, ಸಣ್ಣ ಕ್ವಾಂಟಿಟಿಯಲ್ಲಿ ಆದರೂ ಕೂಡ ಒಮ್ಮೆ ಮಾಡಿ ನೋಡಿ, ನಿಮಗೆ ಗೊತ್ತಾಗ್ತದೆ ಅಲ್ವಾ ಟೇಸ್ಟ್ ಯಾವ ರೀತಿಯಲ್ಲಿದೆ ಅಂತ ಹೇಳಿ. ಹಾಗೂ ಕೆಲವೊಮ್ಮೆ ನಮ್ಮ ಮನೆಯಲ್ಲಿ ಬ್ರೆಡ್ ಕೂಡ ತಂದದ್ದು ಹಾಗೆ ಉಳಿದಿರ್ತದೆ. ಸೊ ಕೆಲವೊಮ್ಮೆ ಮಕ್ಕಳು ತಿಂತಾರೆ, ತಿನ್ನೋದಿಲ್ಲ. ಸೊ ಇಂಥದ್ದೆಲ್ಲ ಮಾಡಿಕೊಟ್ರೆ ಕೂಡ ಅವರಿಗೆ ಖುಷಿ ಆಗ್ತದೆ, ಅಪರೂಪಕ್ಕೆ ಒಮ್ಮೆ ಮಾಡಿದರೆ ಏನು ಸಹ ತೊಂದರೆ ಆಗೋದಿಲ್ಲ ಅಲ್ವಾ. ಈ ರೆಸಿಪಿನೊಮ್ಮೆ ಟ್ರೈ ಮಾಡಿ ನೋಡಿ, ಈಸಿ ರೆಸಿಪಿ, ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಪ್ರೀವಿಯಸ್ ವಿಡಿಯೋಸ್ ಯಾರೆಲ್ಲ ನೋಡಿಲ್ಲ ಅದನ್ನು ಕೂಡ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.